ನಾನು ಒಂದು ನಿಮಿಷ, ರೇವಣ್ಣ ಅವರು ಮೊನ್ನೆ ಬೇಲ್ ಆದಮೇಲೆ ಬಂದ ನಂತರ ದೇವೇಗೌಡರ ಮನೆಯಲ್ಲೇ ಇದ್ದ. ದೇವೇಗೌಡರ ಮನೆಯಲ್ಲ, ಅದು ನಮ್ಮ ತಂಗಿ ಮನೆ, ಡಾಕ್ಟರ್ ಚಂದ್ರಶೇಖರ್ ಮನೆ. ನಾನು ಈಗ ಪ್ರತಿನಿತ್ಯ ದೇವೇಗೌಡರನ್ನೇನು ಭೇಟಿ ಮಾಡಲಿಕ್ಕೆ ಹೋಗ್ತೀನಿ. ಒಂದು ಎರಡು ಬಾರಿ ಅವನ್ನು ಭೇಟಿ ಮಾಡಿದ್ದೆ ನಾನು, ಅವನಿಗೂ ಹೇಳಿದ್ದೆ, ಅವನಿಗೂ ಗೊತ್ತಿಲ್ಲ. ಯಾರೋ ಕೆಲವರು ವಕೀಲರು ಯಾರೋ ಹೇಳಿ ಇವತ್ತು ಕಳಿಸಿದ್ದಾರೆ. ಅದರಿಂದ ನಾನು ಎಷ್ಟು ದಿನ ಇವೆಲ್ಲ ಆಟಗಳಾಡಬೇಕು, ಅವಶ್ಯಕತೆ ಏನಿದೆ? ಇವತ್ತು ಬಂದರೂ ಅಷ್ಟೇ, ಇನ್ನೊಂದು ತಿಂಗಳು ಬಿಟ್ಟು ಬಿದ್ದು, ಎರಡು ತಿಂಗಳು ಬಿಟ್ಟು ಬಂದರು, ನಿಮ್ಮ ಅದೇನಂತ ರೆಡ್ ಕಾರ್ನರು ಯೆಲ್ಲೋ ಕಾರ್ನರು ಇದೆಲ್ಲ ಮಾಡ್ಕೊಂಡು ಅವರ ಇದ್ರ ಮೇಲೆ ಬರೋದ ಅವಶ್ಯಕತೆ ಏನಿದೆ? ಧೈರ್ಯ ಫೇಸ್ ಮಾಡಲಿ ಬಂದು. ಇದನ್ನು ನಾನು ಹೇಳಿದ್ದೆ, ರೇವಣ್ಣಗೂ ಹೇಳಿದ್ದೆ, ಯಾವುದೇ ಕಾರಣಕ್ಕೂ ಈ ವಿಷಯದಲ್ಲಿ ಎಲ್ಲಿದ್ದರೂ ಅವನ್ನ ಕರೆಸ್ತಕ್ಕಂಥದ್ದಕ್ಕೆ ಒಂದು ಮಾಧ್ಯಮದ ಮುಖಾಂತರವಾದರೂ ಸರಿ, ಯಾವುದಾದ್ರೂ ಮುಖಾಂತರವಾದರೂ ಸರಿ, ಏನು ನಮ್ಮ ಫೋನೆಲ್ಲ ಟ್ರ್ಯಾಪ್ ಇದರಲ್ಲಿಟ್ಟವ್ರೆ ಗೊತ್ತಿದೆ ನನಗೆ. ಸುಮಾರು 40 ಜನದ್ದು 45 ಜನದ್ದು ನನ್ನ ಸುತ್ತಮುತ್ತ ಇರ್ತಕ್ಕಂಥವ್ರು ಯಾರಿದ್ದಾರೆ ಅವರ ಎಲ್ಲರ ಫೋನು ಟ್ಯಾಪ್ ಮಾಡಿ ಟ್ಯಾಪಿಂಗ್ ಆಗ್ತದೆ. ನನಗೆಲ್ಲ ಗೊತ್ತಿದೆ ವಿಷಯ. ಬಹುಶಿಷ್ಟದವ್ರ ಮಾಹಿತಿ ನನ್ನ ಫೋನ್ಗಳಲ್ಲಿ ಏನೇನು ಚರ್ಚೆ ಮಾಡ್ತೀನಿ ಏನು ಎಲ್ಲೆಲ್ಲ ಅವ್ರ ಹತ್ರ ಮಾಹಿತಿ ಇರ್ತದೆ. ರೇವಣ್ಣವ್ರ ಫೋನು ಟ್ಯಾಪಲ್ಲೇ ಇದೆ. ಈ ಆಧುನಿಕ ಯುಗದಲ್ಲಿ ಏನು ಹೊಸ ಫೋನ್ ತಗೊಂಡ್ರೆ ನೀವು 24 ಗಂಟೆಗೆ ಆ ಫೋನು ಟ್ಯಾಪ್ ಆಗ್ತದೆ. ಅದರಿಂದ ನಾನು ಓಪನ್ ಆಗಿ ಹಿಡಿದು ಕರೆ ಕೊಡ್ತಾ ಇದ್ದೀನಿ. ದೇವೇಗೌಡರು ಹೇಳಬೇಕಾಗಿತ್ತು, ನನ್ನ ಮನಸ್ಸಿನಲ್ಲಿ ಅವ್ರನ್ನ ಪದೇ ಪದೇ ಮಾಧ್ಯಮ ಸ್ನೇಹಿತರ ಮುಂದೆ ತರತಕ್ಕಂಥ ನನಗೆ ಮನಸ್ಸಿಲ್ಲ ಈ ಪರಿಸ್ಥಿತಿ. ಯಾಕೆಂದರೆ ಅವರು ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದವರು. ನಾನು ಹೇಳಿದೆ ಅವರು ಯಾವುದೇ ಕಾರಣಕ್ಕೂ ಯಾರೋ ಮಾಡಿದ ತಪ್ಪನ್ನ ಏನೋ ಮಾಡಿಕೊಂಡು ನೀವು ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ನಷ್ಟ ರಾಜ್ಯಕ್ಕೆ ಅಂತಕ್ಕಂಥದ್ದನ್ನು ನಾನು ದೇವೇಗೌಡರಿಗೆ ಹೇಳಿದ್ದೇನೆ. ಇವತ್ತು ಮುಂದಿನ ದಿನಗಳಲ್ಲಿ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಹೊಸದಾಗಿ ಬಂದ ನಂತರ ನಮ್ಮ ರಾಜ್ಯದ ನೀರಾವರಿಯ ಸಮಸ್ಯೆಗಳೇನಿದೆ ಅದಕ್ಕೆ ಪರಿಹಾರ ತರಬೇಕಾದ್ರೆ ನೀವು ಅಲ್ಲಿ ಇರಬೇಕು ಅಂತಕ್ಕಂಥ ಮನವಿ ಮಾಡಿದ್ದೇನೆ. ಇಲ್ಲಿಯರು ಇಷ್ಟೊತ್ತಿಗೆ ಅವರು ರಾಜ್ಯಸಭೆಗೆ ರಾಜೀನಾಮೆ ಕಳಿಸೋರು ಭಾಳ ಕನ್ವಿನ್ಸ್ ಮಾಡಿದ್ದೆ ನಾನು ಬೇಡ ಅಂತೇಳಿ. ಇದನ್ನು ಈ ಪ್ರಕರಣದಿಂದಲೇ ಅವರು ನೊಂದಿದ್ದಾರೆ. ಇಂಥ ಒಂದು ಪ್ರಕರಣ ನಮ್ಮ ಕುಟುಂಬದ ಮೇಲೆ ಬಂದಾಗ ನಾನು ಯಾವ ಮುಖ ಎತ್ಕೊಂಡು ನಾನು ರಾಜ್ಯಸಭೆಗೆ ಅಲ್ಲಿ ಹೋಗೋರಲ್ಲಿ ಅಂತಕ್ಕಂಥದ್ದು ಅವ್ರ ಮನಸ್ಸು. ನಾನು ಅದಕ್ಕೆ ಅವ್ರಿಗೆ ಹೇಳಿದೆ ಯಾವ ಕಾರಣಕ್ಕೂ ದುಡುಕಬೇಡಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.